ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಬಂದು ಕ್ಯಾರೆಟ್ ಅಲ್ವಾ. ತುಪ್ಪ, ಕ್ಯಾರೆಟು ಮತ್ತು ಡ್ರೈ ಫ್ರೂಟ್ಸ್ನೊಂದಿಗೆ ಮಾಡುವಂತಹ ಈ ಕ್ಯಾರೆಟ್ ಅಲ್ವಾ ತುಂಬಾ ಚೆನ್ನಾಗಿರುತ್ತೆ. ತುಂಬ ಕಡಿಮೆ ಸಮಯದಲ್ಲೂ ಕೂಡ ಮಾಡ್ಬೋದು. ಒಂದು 10 ನಿಮಿಷದಲ್ಲಿ ರೆಡಿ ಮಾಡ್ಬೋದು. ಇನ್ನು ಇದಕ್ಕೆ ಬೇಕಾದಂಥ ಇಂಗ್ರೀಡಿಯೆಂಟ್ಸ್: 1/4 ಕಪ್ಪಷ್ಟು ಸಕ್ಕರೆ, 1/10 ದ್ರಾಕ್ಷಿ, 6-7 ಗೋಡಂಬಿ ಕಟ್ ಮಾಡಿಟ್ಕೊಂಡಿದ್ದೀನಿ, 1/4 ಸ್ಪೂನಷ್ಟು ಏಲಕ್ಕಿ ಪೌಡರ್, 200 ml ಹಾಲು, 2-3 ಸ್ಪೂನಷ್ಟು ತುಪ್ಪ. ಈಗ ಒಂದು 5 ಕ್ಯಾರೆಟ್ನ ಈ ಥರ ಸಿಪ್ಪೆ ತೆಗೆದು ವಾಶ್ ಮಾಡಿಟ್ಕೊಂಡಿದ್ದೀನಿ. ಇವಾಗ ಇದನ್ನ ತುರ್ಕೊಳ್ಳೋಣ. ನೋಡಿ, ಈ ರೀತಿ ತುರ್ಕೋಬೇಕು ಎಲ್ಲ ಕ್ಯಾರೆಟ್ನು. ಎಲ್ಲ ಕ್ಯಾರೆಟ್ನ ಈ ರೀತಿ ತುರ್ಕೊಂಡಿದ್ದೀನಿ. ಇವಾಗ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಬಿಸಿ ಆಗಲಿಕ್ಕೆ. ಇದಕ್ಕೆ 1 ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಿದ್ದೀನಿ. ತುಪ್ಪ ಬಿಸಿಯಾದ ನಂತರ ಈಗ ದ್ರಾಕ್ಷಿ ಮತ್ತು ಗೋಡಂಬಿನ ಫ್ರೈ ಮಾಡ್ಕೊಳ್ಳೋಣ. ಈಗ ಗ್ಯಾಸ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ. ಇದು ಸ್ವಲ್ಪ ಬ್ರೌನ್ ಕಲರ್ ಬರೋಷ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇಷ್ಟು ಫ್ರೈ ಮಾಡ್ಕೊಂಡ್ರೆ ಸಾಕು. ನೋಡಿ, ಬ್ರೌನ್ ಕಲರ್ ಬಂದಿದೆ ಎಲ್ಲ. ಇವಾಗ ಒಂದು ಸೆಪ್ರೇಟ್ ಒಂದು ಪ್ಲೇಟಿಗೆ ತಿಟ್ಕೊಳ್ತೀನಿ. ಇವಾಗ ಅದೇ ಪ್ಯಾನ್ಗೆ ನಾನು ತುರಿದಿರುವಂತಹ ಕ್ಯಾರೆಟ್ ಎಲ್ಲ ಸೇರಿಸ್ಕೊಳ್ತಿದ್ದೀನಿ. ಕ್ಯಾರೆಟಲ್ಲಿ ಇರುವಂತಹ ನೀರಿನಂಶ ಎಲ್ಲ ಚೆನ್ನಾಗಿ ಡ್ರೈ ಆಗೋಷ್ಟು ಇದನ್ನು ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಅದ್ರ ನೀರಿನಂಶ ಎಲ್ಲ ಕಡಿಮೆ ಆದಮೇಲೆ ನೋಡಿ ಕ್ಯಾರೆಟ್ ಸ್ವಲ್ಪ ಕಾಣಿಸುತ್ತೆ. ಇವಾಗ ಹಾಲನ್ನ ಸೇರಿಸ್ಕೊಳ್ತಿದ್ದೀನಿ. ಕಾಯಿಸಿ ಆರಿಸಿರುವಂಥ ಹಾಲನ್ನ ಹಾಕ್ಕೊಳ್ತಿದ್ದೀನಿ. ಇವಾಗ ಎಲ್ಲವನ್ನು ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಏಲಕ್ಕಿ ಪೌಡರ್ನ ಸೇರಿಸ್ಕೊಳ್ಳೋಣ. ಇದು ಫ್ಲೇವರ್ ಕೊಡಲಿಕ್ಕೆ. ಇವಾಗ ಕ್ಯಾರೆಟ್ ಎಲ್ಲ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಹಾಕಿರೋ ಹಾಲೆಲ್ಲ ಡ್ರೈ ಆಗಿದೆ. ನೋಡಿ, ಈ ಹಾಲು ಮತ್ತು ಕ್ಯಾರೆಟ್ ಎಲ್ಲ ಸ್ವಲ್ಪ ಡ್ರೈ ಆದ ನಂತರ ಈಗ ನೋಡಿ ಸಕ್ಕರೆ ಸೇರಿಸ್ಕೊಳ್ತಿದ್ದೀನಿ. ಸಕ್ಕರೆ ಸೇರಿಸಿದ್ಮೇಲೆ ಇವಾಗ ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕು. ಈಗ ಸಕ್ಕರೆದು ಪಾನಕ ಎಲ್ಲ ಬಿಟ್ಟಿದೆ. ಈಗ 1 ಸ್ಪೂನಷ್ಟು ನಾನು ತುಪ್ಪ ಹಾಕ್ಕೊಳ್ತಿದ್ದೀನಿ. ಈಗ ಎಲ್ಲವನ್ನು ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಪಾನಕದೆಲ್ಲ ಸಕ್ಕರೆ ಕ್ಯಾರೆಟ್ ಎಲ್ಲ ಈ ಥರ ಸೆಟ್ ಆದಮೇಲೆ ನಾವು ಹುರ್ಕೊಂಡಿರುವಂತಹ ಗೋಡಂಬಿ ದ್ರಾಕ್ಷಿನ ಸೇರಿಸ್ಕೊಳ್ಳೋಣ. ಇವಾಗ ಎಲ್ಲವನ್ನು ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಕ್ಯಾರೆಟ್ ಹಲ್ವಾ ರೆಡಿಯಾಗಿದೆ. ನೋಡಿ, ಎಲ್ಲ ಚೆನ್ನಾಗಿ ಸೆಟ್ ಆಗಿದೆ. ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಬಿಸಿ ಬಿಸಿಯಾದ ಕ್ಯಾರೆಟ್ ಹಲ್ವಾ ಇವಾಗ ರೆಡಿಯಾಗಿದೆ. ಚಿಕ್ಕವರಿಂದ ದೊಡ್ಡವರವರೆಗೂ ಇಷ್ಟಪಟ್ಟು ತಿನ್ನುವಂತಹ ಈ ಕ್ಯಾರೆಟ್ ಹಲ್ವಾ ಡ್ರೈ ಫ್ರೂಟ್ಸ್ ಮತ್ತು ತುಪ್ಪದೊಂದಿಗೆ ರೆಡಿಯಾಗಿದೆ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.